ನಮಸ್ಕಾರ ಸ್ನೇಹಿತರೆ ಸಿಂಪಲ್ಲಾಗಿ ಒಂದು ಅಡುಗೆಗೆ ಸ್ವಾಗತ ಇವತ್ತು ಏನಾದರೂ ಸಿಹಿ ತಿನ್ನಬೇಕು ಅಂತ ನಿಮಗೆ ಅನಿಸಿದ ಪಕ್ಷದಲ್ಲಿ ಈ ಒಂದು ದೋಸೆನ ದಿಢೀರಾಗಿ ಮಾಡ್ಕೋಬೋದು ಎಷ್ಟು ಸರಳವಾಗಿ ಇದೆಯೋ ಅಷ್ಟೇ ರುಚಿಯಾಗಿರುತ್ತೆ ತುಂಬ ಸುಲಭ ಕೂಡ ಮಾಡುವಂಥದ್ದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇದಾಗಿ ನಾನು ಇಲ್ಲಿ ಒಂದು ಪಾತ್ರೆಗೆ ಅರ್ಧ ಕಪ್ನಷ್ಟು ಬೆಲ್ಲನ ಹಾಕ್ಕೋತಾ ಇದ್ದೀನಿ ಪುಡಿ ಮಾಡಿದರೆ ಒಳ್ಳೆಯದು ಈ ಅರ್ಧ ಕಪ್ ಬೆಲ್ಲಕ್ಕೆ ಅರ್ಧ ಕಪ್ನಷ್ಟು ನೀರನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿ ತಂತಾನೆ ಕರ್ಗಕ್ಕೆ ಬಿಟ್ಬಿಡೋಣ ಮುಚ್ಚಲ ಮುಚ್ಚಿ ಬಿಡೋಣ ಈಗ ಕರಗಿದೆ ಬೆಲ್ಲ ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ನೀವು ಯಾವ ಪಾತ್ರೆಯಲ್ಲಿ ಹಿಟ್ಟು ಕಲಿಸ್ಕೋತಾ ಇದ್ದೀರಾ ಅದಕ್ಕೆ ಇದನ್ನು ಶೋಧಿಸ್ಕೋಬೇಕು ಈಗ ಇದಕ್ಕೆ ನಾನು ಒಂದು ಬೋಲ್ಗೆ ಈ ಬೆಲ್ಲದ ನೀರನ್ನು ಹಾಕ್ಕೋತಾ ಇದ್ದೀನಿ ಇಷ್ಟು ಸಿಹಿ ಸಾಕಾಗುತ್ತೆ ಒಂದು ಕಪ್ನಷ್ಟು ಗೋಧಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಅರ್ಧ ಕಪ್ ಬೆಲ್ಲಕ್ಕೆ ಒಂದು ಕಪ್ಪು ಗೋಧಿ ಹಿಟ್ಟು ಒಂದು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕೋತಾ ಇದ್ದೀನಿ ನಿಮಗೆ ಕ್ರಿಸ್ಪಾಗಿ ಬೇಕು ಅಂತಂದರೆ ಹಾಕೋಬೋದು ಬೇಡದೆ ಹೊರೆ ಸ್ಕಿಪ್ ಮಾಡ್ಬೋದು ಒಂದು ಚಿಟಿಕೆ ಉಪ್ಪು ಅದರ ಜೊತೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತುಂಬ ರುಚಿಯಾಗಿರುತ್ತೆ ಹಾಕ್ಕೊಂಡ್ರೆ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಈಗ ಮೊದಲನೇದಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಬೆಲ್ಲದ ನೀರಲ್ಲಿ ಗಟ್ಟಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ದೋಸೆ ಹಿಟ್ಟಿನ ಹದಕ್ಕೆ ಇದನ್ನು ಕಲಿಸ್ಕೋಬೇಕು ಈ ರೀತಿಯಾಗಿ ಆಗಬೇಕು ಈಗ ದೋಸೆ ಹಿಟ್ಟಿನ ಅದಕ್ಕೆ ಇದ್ದರೆ ಒಳ್ಳೆಯದು ತುಂಬ ತೆಳ್ಳಗಿದ್ರೆ ಚೆನ್ನಾಗಿರಲ್ಲ ಈಗ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನೇ ನೆನೆಯೋಕ್ಕೆ ಬಿಡೋದು ಬೇಡ ನೀವು ತಕ್ಷಣ ದೋಸೆನ ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಈಗ ತವಾ ಕಾದಿದೆ ಎಷ್ಟು ತೆಳ್ಳಗೆ ಆಗುತ್ತೋ ಅಷ್ಟು ತೆಳ್ಳಗೆ ಇದನ್ನು ಹರಡ್ಕೋಬೇಕು ಆಗ ತುಂಬ ಚೆನ್ನಾಗಿರುತ್ತೆ ಕ್ರಿಸ್ಪಾಗಿ ಬೇಕಾ ಅಥವಾ ಸ್ವಲ್ಪ ಮೃದುವಾಗಿ ಬೇಕಾ ಅಂತ ನೀವು ನೋಡಿಕೊಂಡು ಮಾಡ್ಕೋಬೋದು ಈಗ ಬೆಂದಿದೆ ಒಂದು ಸೈಡಲ್ಲಿ ಅದಕ್ಕೆ ನಾನು ಸ್ವಲ್ಪ ತುಪ್ಪನ ಹಾಕ್ಕೋತಾ ಇದ್ದೀನಿ ತುಪ್ಪದಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಈಗ ತುಪ್ಪ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಕ್ರಿಸ್ಪಾಗಿ ಆಗಿದೆ ಅಂತಂದರೆ ಕೆಳಗಡೆ ಅಥವಾ ನಿಮಗೆ ಮೆತ್ತಗೆ ಬೇಕು ಅಂದರೆ ಮೆತ್ತಗೆ ಬೇಯಿಸ್ಕೋಬೋದು ಈಗ ತಿರುಗಿಸಿ ಹಾಕ್ಕೊಂಡು ಮತ್ತೊಂದು ಬದಿಯಲ್ಲೂ ಅದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಸ್ವಲ್ಪ ನಿಧಾನಕ್ಕೆ ಬೇಯಿಸ್ಕೊಂಡ್ರೆ ಒಳ್ಳೆಯದು ಮೀಡಿಯಮ್ ಉರಿನಲ್ಲಿ ಬೇಯಿಸ್ಕೋಬೇಕು ಕಾಯಿ ಹಾಕಿರೋದ್ರಿಂದ ವಿಶೇಷ ರುಚಿಯಿಂದ ಕೂಡಿರುತ್ತೆ ಏಲಕ್ಕಿ ಘಮ ಕೂಡ ಇರುತ್ತೆ ಹೀಗಾಗಿದೆ ಇದು ತೆಕ್ಕೊಂಬಣ ಇದನ್ನು ಬಿಸಿ ಬಿಸಿಯಾಗಿ ತುಪ್ಪದ ಜೊತೆ ಸರ್ವ್ ಮಾಡಿ ತುಂಬ ರುಚಿಯಾಗಿರುತ್ತೆ ತುಂಬ ಸರಳ ಕೂಡ ಈಗ ಇದನ್ನು ಬಿಸಿಯಾಗಿ ಕ್ರಿಸ್ಪಾಗಿ ಸರ್ವ್ ಮಾಡಿದಾಗ ತುಂಬ ಚೆನ್ನಾಗಿ ಒಂದು ದಿಢೀರಂತ ಮಾಡುವಂಥ ದೋಸೆ ರೆಡಿಯಾಗಿದೆ ನಿಮಗೆ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ